ಸಾರಿ, ನೀವು ರೆಡಿಯಾಗಿ ಬನ್ನಿ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ಪರವಾಗಿಲ್ಲ, ನನ್ನ ರೂಮಲ್ಲಿ ಕೂತಿರಿ, ನಾನು ಬರ್ತೀನಿ. ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನನ್ನ ಹುಡುಕ್ತಾ ಇದ್ರ? ಸಿಕ್ಕದ್ನ? ಹ್ಮ್, ಸಿಕ್ಕದ್ರಿ. ಇಲ್ಲಿರೋ ಎಲ್ಲಾ ವಸ್ತುಗಳಿಗೂ ನೀವೇ ಜೀವ ತುಂಬಿದ್ದೀರಾ. ಇಲ್ಲಿರೋ ಒಂದೊಂದು ವಸ್ತುಗಳಲ್ಲೂ ನೀವೇ ಕಾಣ್ತಾ ಇದ್ದೀರಾ. ಆದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರು ನಿಮಗ್ ಸರಿಸಮ ಆಗಲ್ಲ. ಪಂಚಭೂತಗಳನ್ನೆಲ್ಲ ಸೇರಿಸಿ ಈ ಹೆಣ್ಣನ್ನ ಸೃಷ್ಟಿ ಮಾಡಿದಾನೇನೋ ಅನ್ಸುತ್ತೆ. ಸಾವಿರ ಸೂರ್ಯರ ತೇಜಸ್ಸನ್ನ ಅವಳ ಕಣ್ಗಳಲ್ಲಿ ತುಂಬಿದಾನೆ. ಆಕಾಶದಷ್ಟೇ ಅಗಲವಾದ ಮನಸ್ಸು, ಭೂಮಿಯಷ್ಟೇ ತೂಕವಾದ ಗಾಂಭೀರ್ಯವನ್ನ ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿರೋ ಎಲ್ಲಾ ಹೂಗಳನ್ನು ತಂದು ಅವಳ ತುಟಿಯಲ್ಲೇ ಸುರಿದಿದ್ದಾನೇನೋ ಅನ್ಸುತ್ತೆ. ಆ ಚಂದ್ರನ್ಗೆ ತಿಂಗಳಿಗೊಂದು ಹುಣ್ಣಿಮೆ, ಆದರೆ ಇವಳು ಪ್ರತಿನಿತ್ಯ ಹುಣ್ಣಿಮೆ. ಪೂರ್ಣಚಂದ್ರ, ಚಂದ್ರ, ಚಂದ್ರ. ಹೀಗೆಲ್ಲ ಬರ್ದಿದ್ಯಾ ಅದ್ರಲ್ಲಿ? ಯಾವ ಪುಸ್ತಕ ಅದು? ಯಾರು ಬರ್ದಿರೋದು? ಬರ್ದವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಆದ್ರೆ 112ನೇ ಪುಟದಲ್ಲಿದೆ. ಚಂದ್ರ, ಚಂದ್ರ, ನನಗೆ ನನ್ನ ಹೆಸರು ಇಷ್ಟು ಚೆನ್ನಾಗಿದೆ ಅಂತ ಇಷ್ಟು ದಿನ ಅನ್ಸೇ ಇರ್ಲಿಲ್ಲ. ನಿಮ್ಮ ಹೆಸರಷ್ಟೇ ಅಲ್ಲ, ನೀವು ತುಂಬಾ ಚೆನ್ನಾಗಿದ್ದೀರಾ. ನಿಮ್ಮ ಮೂಗ್ಬಟ್ಟಿನೂ ಚೆನ್ನಾಗಿದೆ. ನೀವು ಎಷ್ಟು ಚೆನ್ನಾಗಿ ಹಾಡ್ತಿರೋ ಅದಕ್ಕಿಂತ ಚೆನ್ನಾಗಿ ಮಾತಾಡ್ತೀರಾ. ನೀವು ಅಷ್ಟೇ, ಎಷ್ಟು ಚೆನ್ನಾಗಿ ಹಾಡ್ತಿರೋ ಅಷ್ಟೇ ಚೆನ್ನಾಗಿ ಕಾಡ್ತೀರಾ. ಚಂದ್ರ ಅಮ್ಮ, ಬಾಯಿಲಿ ಒಳ್ಳೆ ಮುಹೂರ್ತ ನೋಡಿ ಗುರುಗಳೇ. ಅಮ್ಮ, ಚಂದ್ರ, ನಿನಗೆಂಥ ಒಳ್ಳೆ ಸಂಬಂಧ ಹುಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಹೌದು ಚಂದ್ರ, ಈ ಹುಡುಗನಿಗಿಂತ ಒಳ್ಳೆ ಹುಡುಗ ನಿನಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದ್ದಾನೆ ಅಲ್ವಾ ಅದಕ್ಕೆ. ಹೌದು, ಇಲ್ಲ ನೋಡು, ಇದೇ ಹುಡುಗ ನಿನಗೆ ನೋಡಿರೋದು. ಓ ಚಂದ್ರ, ಸಾರಿ, ನೀವಿಬ್ರು ಸಂಗೀತ ಅಭ್ಯಾಸ ಮಾಡ್ತಿದ್ರೆ? ಹೌದು. ಸರಿ ಸರಿ ಚಂದ್ರ, ಈ ಹುಡುಗನ ವಿಷಯದಲ್ಲಿ ನೀನಿನ್ ಯಾವ ನೆಪನೂ ಹೇಳಬಾರ್ದು. ಈಗಿನ ಕಾಲದಲ್ಲಿ ರಾಜವಂಶದ ಹುಡುಗರು ಸಿಗೋದೇ ಕಷ್ಟ. ನಿಮ್ಮ ಮಗ ಬುದ್ಧಿವಂತ, ಓದಿದಾನೆ, ನನ್ನ ಮಗಳು ಚಂದ್ರನ ಚೆನ್ನಾಗಿ ನೋಡ್ಕೋತಾನೇನೋ ನಂಬಿಕೆ ಇದೆ. ಇವ್ರು ನನ್ನ ದೊಡ್ಡಪ್ಪ, ಇವ್ರ ಮೂರು ಜನ ನನ್ನ ಕಸಿನ್ಸು, ಈಗ ಫಾರಿನ್ ಅಲ್ಲಿದ್ದಾರೆ. ಓಕೆ, ನೀವು ನಮ್ಮ ತಾತನ ಫೋಟೋ ನೋಡ್ಲೇಬೇಕು, ಬನ್ನಿ. ಸಾರಿ ನಿಮ್ ಟೈಮ್ ವೇಸ್ಟ್ ಮಾಡ್ತಿರೋದಕ್ಕೆ. ಯಾಕೆ? ಖಂಡಿತ, ಶೋರ್. ಸೋ ನೈಸ್ ಆಫ್ ಯು. ಇವ್ರು ನಿಮಗೆ ಗೊತ್ತಿರ್ಲೇಬೇಕಲ್ವಾ? ಯಾನು, ಹೋಗೋಣ. ಓಕೆ. ನಮ್ಮ ಹಿರಿಯರಿಗೆ ಜನರ ಬಗ್ಗೆ ತುಂಬಾ ಕಾಳಜಿ ಇತ್ತು, ಅವ್ರಿಗೋಸ್ಕರ ಈ ಅರಮನೆನೇ ಒಂದು ಟ್ರಸ್ಟ್ ಕೊಡಬೇಕು ಅಂತಿದ್ರು. ನೀನ್ ನಮ್ಗೆಲ್ಲ ತುಂಬಾ ಇಷ್ಟ ಆಗಿದ್ಯಾ ಚಂದ್ರ, ಆದಷ್ಟು ಬೇಗ ನಮ್ಮ ಮನೆ ಸೊಸೆಯಾಗಿ ಬಂದ್ಬಿಡು. ನಿಮ್ ಸೊಸೆ ಆಗೋ ಹುಡುಗಿ ಬೇರೆಯವ್ರು ಇರುವಾಗ ನಾನ್ ಹೇಗ್ ಬರ್ಲಿ? ಏನಮ್ಮ ನೀನು ಮಾತಿನರ್ಥ? ನಿಮ್ಮ ಮಗ ಎಲ್ಲ ವಿಷಯನು ಹೇಳಿದ್ದಾರೆ, ದಯವಿಟ್ಟು ನಿಮ್ ಮಗನ ಪ್ರೀತಿನ ಗೌರವಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಕ್ಷಮಿಸಿ, ಅವನೊಪ್ಪಿಗೆಲ್ದೆ ನಾವಿಷ್ಟೊಂದು ಮುಂದುವರಿತಿದ್ವಾ? ನೀವ್ ಏನೇ ಹೇಳಿ, ಪ್ರೀತಿಸ್ದವ್ರನ್ನೇ ಮದ್ವೆ ಆಗೋದು ನ್ಯಾಯ.
ಥ್ಯಾಂಕ್ ಯು ವೆರಿ ಮಚ್. ನೀವಾದರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ರಲ್ಲ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್.